ಬರ್ತಾ ಇತ್ತು ನೋಡೋದಿಲ್ಲ ನೀನು ಯೂಸ್ ಮಾಡ್ದಿರ್ತಾನೆ ಗೊತ್ತಾ ಇದ್ರೆ ಏನು ಮಾಡೋದಿಲ್ಲ ಏನೇನಿಲ್ಲ ಹೋಗಿ ಸರ್ ಪಾಪ ಮಳೆ ಕೆಸರು ಪಾಪ ಅವಕ್ಕೆ ಇದು ಯಾವ್ದು ಬರಗೂರು ಅಂತೀರ ಇದು ಹೌದು ಸರ್ ಹಾ ಬರಗೂರು ಕೆಂಪು ಬಟ್ಟ ಬರಗೂರು ಜನಕರಾಜು ಯಾವ ಊರು ಬರುತ್ತೆ ಇದು ಇದು ಪಿ ಜಿ ಪ್ಯಾಳೆ ಸರ್ ಹುಯಿಲನತ್ತ ಇದು ಎಷ್ಟು ತನ ಇದಾವೆ ಸರ್ ನಮ್ಮ ಹತ್ರ ಒಂದು 40 ಇವೆ ಹೌದಾ ಬರಗೂರು ತಳಿ ಇದೆ ಒಂದು ವರ್ಷಲ್ಲ ತಳಿ ತಳಿ ಇಲ್ಲ ಸರ್ ಇದು ಅದು ಬರಗೂರು ಮಿಕ್ಸ್ ಅದು ಅದು ಮಿಕ್ಸ್ ಸರ್ ಅದು ಹಾಂ ಹಾಂ ಅಂದ್ರೆ ಎಲ್ಲ ಒಂಥರ ಕ್ರಾಸ್ ನಾಟಿ ಎಲ್ಲ ನಾಟಿ ಸರ್ ಅಲ್ಲಿ ಹೋಗಬೇಕು ಬೆಟ್ಟಕ್ಕೆ ಎಲ್ಲ ಒಂದೊಂದು ಮಿಶ್ರ ತಳಿ ಇರ್ತವೆ ಬಟ್ ಎಲ್ಲ ನಾಟಿನೇ ನಾಟಿ ನಾಟಿ ಅಷ್ಟೇ ಯಾವ ಕಾಲದಿಂದ ನೀವು ಸಾಕೋದು ಇದು ಸರ್ ನಾವು 20 ವರ್ಷದಿಂದ ಸಾಕ್ತಿದ್ವಿ 20 ವರ್ಷ ಆಗಿದೆ 20 ವರ್ಷದಿಂದ ಸಾಕ್ತಿದ್ವಿ ನಿಮ್ಮ ಅಪ್ಪರು ಅದೇ ನಮ್ಮ ತಂದೆಯವರು ಇಲ್ಲಿ ಬಂದು ದನ ಮಾಡಿದ್ದು ಹೌದಾ ಒಂದು ಎರಡು ತೆಗೆದು ದನ ಸೇರ್ತಿದ್ದಾರೆ ಇಷ್ಟು ಮಾಡಿದ್ದೀರಾ ಇಷ್ಟು ಮಾಡಿದ್ರು ಓಕೆ ಓಕೆ ಯಾವ ಕಾಡಲ್ಲಿ ಹೋಗಿ ಮೇಯಿಸ್ಕೊಂಡು ಬರ್ತೀವಿ ಕಾಡಲ್ಲಿ ಹೋಗಿ ಮೇಯಿಸ್ಕೊಂಡು ಬರ್ತೀವಿ ಹಾಂ 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 ಇದರಿಂದ ನೀವು ಹೋಗ್ಬೇಕಾ ಒಬ್ರು ಒಬ್ರು ಹೋಗ್ಬೇಕು ಸರ್ ಅವೇ ಹೋಗೋದಿಲ್ಲ ಹೋಗಲ್ಲ ಸರ್ ಹೋಗ್ತವೆ ಹೋದ್ರೂ ಆ ದನಗಳು ಹಿಂಗಿಡಿಸ್ಕೊತವೆ ಗುಂಪಾಗಿ ಬರಲ್ಲ ದನ ಗುಂಪಾಗಿ ಬರಲ್ಲ ಕಾಡಲ್ಲಿ ಕಾಡು ಪ್ರಾಣಿಗಳು ಭಯ ಇರ್ತವೆ ಅದೇ ಅದೇ ನಾವು ಹಿಂದ್ಗಡೆ ಹೋದ್ರೆ ಯಾವ್ದು ನಮ್ಮ ಸದ್ದಿಗಿದ್ ಬಿದ್ರೆ ಯಾವ್ದೇನು ಪ್ರಾಣಿ ಆಗ್ಲಿ ದನಗಳಾಗ್ಲಿ ಹಿಂಗಿಸ್ಕೊಳ್ಳಲ್ಲ ಅವು ಹಿಂಗಿಸ್ಕೊಂಡ್ಬಿಡ್ತವೆ ಯಾವ ಪ್ರಾಣಿಗಳು ಇದಾವೆ ಕಾಡು ಪ್ರಾಣಿಗಳು ಸರ್ ಇಲ್ಲಿ ಕೇಳ್ಪಟ್ಟಿರೋದು ಹುಲಿ ಇದೆ ಅಂತ ಕೇಳ್ಪಟ್ಟಿದ್ದೀವಿ ಇನ್ನೊಂದಂತಾರ ಸರ್ ಕಿರ್ಬಾ ಅಂತ ಹೇಳ್ತಾರೆ ನಮ್ಗೆ ಸರಿಯಾಗಿ ಬರಲ್ಲ ಅದು ಹಾಗಂತ ಇದು ಈ ಥರದ ಪ್ರಾಣಿಗಳು ಇವೆ ಅಂತ ಹೇಳ್ತಾರೆ ನೀವು ಯಾವಾಗಲೂ ನೋಡಿಲ್ಲ ನಿಮ್ಮ ಯಾವಾಗಲೂ ನಾವು ನೋಡಿಲ್ಲ ಅದೇ ಅದೇ ಏನು ತುಪ್ಸ್ಕೊಳಲ್ಲ ಕಾಡಲ್ಲಿ ಹೋದ್ಮೇಲೆ ಎಲ್ಲ ಒಟ್ಟಿಗೆ ಬರ್ತಾವಲ್ಲ ಸರ್ ಒಟ್ಟಿಗೆ ಬರ್ತವೆ ಅಂದ್ರೆ ಕೆಲವೊಂದು ಹಿಂಗಿಸ್ಕೊಂಡು ಹೋಗ್ಬಿಡ್ತವೆ ಮೇವಿಗೆ ಮೇವ್ ಎಲ್ಲಿ ಚೆನ್ನಾಗಿರ್ತವೆ ಕೆಲವೊಂದು ಹೋಗ್ಬಿಡ್ತವೆ ಕೆಲವೊಂದು ಗುಂಪಲ್ಲೇ ಬರ್ತವೆ ಆದ್ರೆ ಒಂದೇ ಗುಂಪಾಗಿ ಬರಲ್ಲ ಒಟ್ಟು ಬರ್ತಾವ ಅವು ಬಂದ್ಬಿಡ್ತಾವೆ ಎಲ್ಲಿದ್ರು ಏನ ಅವ್ ಪ್ರಾಣಕ್ಕೆ ಏನು ಅಪಾಯ ಆಗ್ಲಿಲ್ಲ ಅಂದ್ರೆ ಎರಡು ದಿನ ಕಾಡಲ್ಲಿ ಇದ್ರು ಬಂದ್ಬಿಡ್ತವೆ ಕಾಡಲ್ಲಿ ಏನಾದ್ರೂ ಅಪಾಯ ಆದ್ರೆ ಇಲ್ಲ ಕಾಡಲ್ಲಿ ಏನು ತೊಂದರೆ ಆಗ್ಲಿಲ್ಲ ಅಂದ್ರೆ ಎರಡು ದಿನ ಮೂರು ದಿನ ಇದ್ರು ಬಂದ್ಬಿಡ್ತವೆ ಬಂದ್ಬಿಡ್ತವೆ ಮೂಗು ಹಗ್ಗ ದಾರ ಏನು ಹಾಕಲ್ಲ ಮೂಗು ದಾರ ಏನು ಆಗಲ್ಲ ಒಂದು ಎರಡು ಇದ್ರೆ ಕಟ್ ಹಾಕೋಬಹುದು ಅದೇ ಅದೇ 40-50 ಕನ್ನಡ ಇದೆ ಕಟ್ ಹಾಕೋಕೆ ಗಂಟೆ ಗಟ್ಟಲೇಬೇಕು ಅದರಿಂದ ಹಂಗೆ ನೋಡಿದ್ರೆ ದೊಡ್ಡಿ ಮಾಡ್ಕೊಳ್ಳೋದು ಬೇಸಿಗೆನಲ್ಲಿ ಹೆಂಗಣ ಅದು ಮೇವು ಸರ್ ಬೇಸಿಗೆನಲ್ಲಿ ನಮ್ಮ ಮಾಮೂಲಿ ಜಮೀನುಗಳಲ್ಲಿ ಈಗ ಜಮೀನುಗಳಲ್ಲಿ ಫಸಲು ಹಾಕಿರ್ತಾರೆ ಫಸಲೆಲ್ಲ ಕಟಾವು ಮಾಡ್ಕೊಳ್ತಾರೆ
ಇನ್ನು ಮಾಮೂಲಿ ಅದು ದಂಟು ಪಂಟು ಮಾಮೂಲಿ ಮೇವಿರ್ತವೆ. ಆವಾಗ ಒಂದು 3 ತಿಂಗಳು ಜಮೀನಲ್ಲೇ ಮೇಯಿಸ್ತೀವಿ, ಜಮೀನಲ್ಲೇ ಒಂದು 3 ತಿಂಗಳು ಮೇಯಿಸ್ತೀವಿ. ಆಮೇಲೆ ಮುಂಗಾರು ಸ್ಟಾರ್ಟ್ ಆಗಿ ಮುಂಗಾರು ಮಳೆ ಬಿದ್ರೆ ಆವಾಗ ಸುಮಾರಾಗಿ ಕಾಡಲ್ಲಿ ಹಸರ್ಕೊಂಡಾಗ ಮತ್ತೆ ಕಾಡು, ಯಾಕಂದ್ರೆ ಆವಾಗ ಭೂಮಿ ಉಳುಮೆ ಮಾಡಿಬಿಡ್ತಾರಲ್ಲ. ಹೌದೌದು. ಅದರಿಂದ ಆಮೇಲೆ ಮತ್ತೆ ಕಾಡು 7 ತಿಂಗಳ ಕಾಡು ಮೇಯ್ತಾರೆ ಸರ್. 7 ತಿಂಗಳ ಕಾಡು ಮೇಯ್ತಾರೆ. ಇದು ನಿಮಗೆ ಇದರಲ್ಲಿ ಆದಾಯ ಯಾವ ಥರ ಸರ್? ಇದ್ರಲ್ಲಿ ಆದಾಯ ಬಂದು ಏನಿಲ್ಲ ಸರ್, ಹಾಲಾಗುತ್ತೆ, ಮನೆಗೆ ಹಾಲು ಯೂಸ್ ಮಾಡ್ತೀವಿ, ಮನೆಗೆ ಹಾಲು ಯೂಸ್ ಮಾಡ್ತೀವಿ, ಗೊಬ್ಬರ ಎತ್ತೀವಿ, ಗೊಬ್ಬರ ಜಮೀನ್ಗೆ ಹಾಕ್ತೀವಿ, ಯಾವ್ದೋ ಸಣ್ಣ ಪುಟ್ಟ ಕರ್ಗಳು ಹಾಕಿದ್ರೆ ಮಾರಾಟ ಮಾಡ್ಕೋತಾರೆ. ಯಾವ್ದೋ ಸಣ್ಣ ಪುಟ್ಟ ಕರ್ಗಳು ಏನಾದ್ರು ಆದ್ರೆ ಮಾರಾಟ ಮಾಡ್ತೀವಿ. ಈ ಕಾಯಿಲೆಗಳು ಏನಾದ್ರು ಬರ್ತಿರ್ತಾವೆ ಇವಕ್ಕೆ ಸರ್? ಇವಾಗ ಬರ್ತಿದ್ದು ಕಾಲು ಜರ ಬಾಯಿ ಜರ ಅನ್ನೋದು ಬರ್ತವೆ ಸರ್. ಇಂಜೆಕ್ಷನ್ ಮಾಡ್ತೀರಾ? ಅವಾಗ ಮಾಮೂಲಿ ನಮ್ಮ ಇದರಿಂದ ಪಂಚಾಯತಿಯಿಂದ ಕಾಲು ಜರ ಬಾಯಿ ಜರ ಕಂಡು ಬಂದ್ರೆ ಅದನ್ನ ಇಂಜೆಕ್ಷನ್ ಫ್ರೀ ಮಾಡ್ತಾರೆ. ಅವರೇ ಬರ್ತಾರೆ, ಅವರೇ ಬಂದು ನಮ್ಗೆ ಹಿಡ್ಕೊಟ್ರೆ ಅವರೇನು ಫ್ರೀ ಮಾಡ್ಕೊಡ್ತಾರೆ, ಅದೊಂದು ಅನುಕೂಲ ಮಾಡ್ತಾರೆ. ಕಾಲು ಜರ ಬಾಯಿ ಜರ ಕಂಡು ಬಂದ್ರೆ ಎಲ್ಲಾದ್ರೂ ಒಂದು ಹೊರಗಡೆ ಎಲ್ಲಾದ್ರೂ ಒಂದು ಕಂಡು ಬಂದ್ರೆ ಅದು ಬರಕ್ ಮೊದ್ಲೇನೆ ಬರದೇ ಇದ್ರ ಮಟ್ಟಿಗೆ ಇಂಜೆಕ್ಷನ್ ಕೊಡ್ತಾರೆ. ಇಷ್ಟು ಇದಕ್ಕೆ ಗೂಳಿಗಳು ಎಷ್ಟಿರ್ತವೆ? ಒಂದು ಇಲ್ಲೊಂದು 40 ಕನ್ನಡ ಇದೆ, 40 ಕನ್ನಡ ಒಂದೇ ಸರ್. ಒಂದೇ. ಅಣ್ಣ ತಮ್ಮ ಮೊಬೈಲ್ ನಂಬರ್ ಒಂದು ಸರ್ ಹೇಳಿ. ಸರ್ 9606 7128 23.